ಪ್ರತಿಭಾದಿಂದಲೇ ಸಂಪಾದನೆ ಕದಾಚಿತ್ ಮಾಡಿದ್ರು ಗುರುಗಳ ಪಾಠದಿಂದಲೇ
ನಿಮಗೆ ಮೋಕ್ಷ ಆಗುತ್ತೆ ಮತ್ತು ನಿಮ್ಮ ಉದ್ಧಾರ ಆಗುತ್ತಪ್ಪ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಆಚಾರ ಬರ್ತಾರೆ, ಏನಪ್ಪ ಒಪ್ಪಿಕೊಸಲ ಒಳ್ಳೆ ಬ್ರಹ್ಮಜ್ಞಾನಿ ಆದ ಮುಖ ನಿಮ್ಗೆ ಕಾಣಿಸ್ತಾ ಇದೆ, ಯಾರು ಪಾಠ ಹೇಳಿದ್ರು? ಇಲ್ಲ, ಇವರೊಳಗೆ ಯಾರು ನಿಂತು ಪಾಠ ಹೇಳಿದ್ರು, ನೀವು ಪಾಠ ಹೇಳಿದ್ರೇನೆ ನನ್ನ ಮೋಕ್ಷ ಅಂತ ಹೇಳಿದ್ದಾರೆ. ಹಾಗೆ ನಾನು ಹೇಳ್ತೀನಿ ಕೇಳು, ಕಣ್ಣೊಳಗಿರುವ ಭಗವಂತನನ್ನು ದರ್ಶನ ಮಾಡಿದ್ರೆ ಆ ವ್ಯಕ್ತಿಗೆ ತಕ್ಷಣದಲ್ಲೇ ಸರ್ವಪಾಪಗಳಿಂದ ಅಸಂಗವಾಗಿ ಮುಕ್ತನಾಗ್ತಾನೆ. ಆ ಕಣ್ಣಿನಲ್ಲಿ ಸೌಂದರ್ಯಾದಿ ಸಮಸ್ತ ಶಕ್ತಿ ಪ್ರಕಾಶಕತ್ವ ಶಕ್ತಿಯನ್ನು ಕೊಡುವ ಪರಮಾತ್ಮ, ಅಂತ ಭಗವಂತನ ಉಪಾಸನೆ ಮಾಡಿ ನನ್ನ ಅನುಗ್ರಹದಿಂದ ನೀನು ಮುಕ್ತನಾಗ್ತಿ. ಮುಕ್ತ ಆಗೋದು ಅಂದ್ರೆ ಏನು ಅಂದ್ರೆ, ಕೊನೆಗೆ ಪರಮಾತ್ಮನ ಹೋಗಿ ಉಳಿದ ಲೋಕಗಳು ದೇವತೆಗಳನ್ನೆಲ್ಲ ಸೇರಿ ಕೊನೆ ಪರಮಾತ್ಮನ ಸೇರೋದೇ ಮೋಕ್ಷದ ಲಕ್ಷಣ ಅಂತ ಇಷ್ಟು ಆಚಾರ ಹೇಳಿಬಿಟ್ಟಿದೆ. ಇಷ್ಟು ಉಪಕೋಸಲ ಆಚಾರ್ಯರು, ಸತ್ಯಕಾಮ ಆಚಾರ್ಯರು ಉಪಕೋಸಲ ಅನ್ನುವಂತಹ ಸಾತ್ವಿಕ ಬ್ರಾಹ್ಮಣರು ಉಪದೇಶ ಮಾಡಿಬಿಡ್ತಾರೆ ಅಂತ ಇಷ್ಟು ಕತೆ. ಇಲ್ಲಿ ಏನಾಯ್ತು, ಅಗ್ನಿ ಹೇಳ್ಕೊಡ್ತಾ ಇದ್ದಾನೆ ನಾನು ಒಳಗಿರೋ ದೇವತಾ ಅಂತ. ಆಚಾರ್ಯ ಹೇಳ್ತಾರೆ ಕಣ್ಣೊಳಗೆ ಯಾರಿದಾನೋ ಅವನ್ನ ಭಕ್ತಿ ಮಾಡು, ಅವನು ಪೂಜೆ ಮಾಡು ಅಂತ ಹೇಳ್ತಾ ಇದ್ರೆ ಆಚಾರ್ಯ ಶಿವರಾಜ. ಆ ಪೂರ್ವಪಕ್ಷನ ಸಂಶಯ ಬರುತ್ತೆ, ಅಗ್ನಿನೇ ಕಣ್ಣೊಳಗು ಆದಿತ್ಯ ಮಂಡಲ ಎಲ್ಲ ಕಡೆ ಇರೋದಾದ್ರಿಂದ ಅಗ್ನಿ ಜ್ಞಾನದಿಂದ ಮೋಕ್ಷ, ಆದ್ರಿಂದ ಎಲ್ಲ ಅಗ್ನಿಯನ್ನೇ ಉಪಾಸನೆ ಮಾಡಬೇಕು ಅಂತ ಪೂರ್ವಪಕ್ಷ ಬಂದಾಗ ಈ ಅಧಿಕರಣ ಪ್ರಾರಂಭ ಆಗುತ್ತೆ. ಅಂತರ ಉಪಪತ್ತೇ ಅಂತ, ಅಂತರಹ ಅಂದ್ರೆ ಅಂತ ಅಂದ್ರೆ ಒಳಗಡೆಗೆ, ರ ಅಂದ್ರೆ ನಮ್ಮತ್ತದ ಅರ್ಥ, ರ ಅಂದ್ರೆ ರಮಿಸ್ತಾ ಸುಖವಾಗಿರೋನು ಅಂತ ಅರ್ಥ. ಅದನ್ನ ಉಪಕೋಸಲ ಇದರಲ್ಲಿ ವಾಕ್ಯದಲ್ಲಿ ಗುರುಗಳ ವಾಕ್ಯದಲ್ಲಿ ಆತ್ಮ ಅನ್ನೋ ಶಬ್ದದಿಂದ ಹೇಳಿದ್ದಾರೆ ಸುಖವನ್ನ. ಅಂತ ಶಬ್ದ ನಮ್ಮ ಶ್ರುತಿವಾಕ್ಯದಲ್ಲೇ ಇರೋದಾದ್ರಿಂದ ಶ್ರುತಿವಾಕ್ಯಕ್ಕೂ ಅಂತರೋಪತ್ತೆ ಎನ್ನುವಂತಹ ಸೂತ್ರಸ್ಥ ಅಧಿಕರಣದ ಸೂತ್ರದಲ್ಲಿರ್ತಕ್ಕಂತಹ ವಾಕ್ಯಕ್ಕೂ ಆನುಗುಣ್ಯ ಬಂತು ಅಂತ ಹೇಳಿ ಆಚಾರ್ಯರು ಉಪಪತ್ತಿ ಎನ್ನುವಂತಹ ಇದು ಬ್ರಹ್ಮನೇ, ಚಕ್ಷು ಕಣ್ಣಿನೊಳಗಿರುವನು ಪರಮಾತ್ಮನೇ, ಅಗ್ನಿಯೋ ಅಥವಾ ಬೇರೆ ಯಾವುದೋ ದೇವತೆಗಳು ಯಾರೋ ಅಲ್ಲ. ಯಾಕೆ ಪರಮಾತ್ಮ ಅಂದ್ರೆ ಆ ಒಳಗಿರುವವನಿಗೆ ಅಮೃತತ್ವ, ಅಭಯತ್ವ, ಅಸಂಗತ್ವ, ವಾಮನಿತ್ವ, ಭಾವನಿತ್ವ ಇತ್ಯಾದಿ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ಆತ್ಮ ಎಂಬ ಶಬ್ದನೂ ಅಲ್ಲಿದೆ, ಎಲ್ಲ ಶಬ್ದಗಳು ಸಹಿತ ವಿಶೇಷತಃ ಆನಂದ ವಾಚಕ ಶಬ್ದ ಏನಿದೆಯಲ್ಲ ಆತ್ಮ ಅನ್ನೋ ಶಬ್ದ, ಆ ಶಬ್ದ ಬೇರೆಯವರು ಯಾರಲ್ಲೂ ಬರುವುದಿಲ್ಲ, ಅಜ್ಞಾನ ದೇವತೆಗಳಲ್ಲಿ ಬರೋದಿಲ್ಲ ಅದರಿಂದ ಅಂತ ಹೇಳಿ ನಮ್ಮ ಅಧಿಕಾರ ವಿಚಾರವನ್ನು ಇನ್ನು ಆರು ಸೂತ್ರಗಳಲ್ಲಿ ಐದು ಸೂತ್ರಗಳಲ್ಲಿ ಶ್ರೀಮದ್ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ವಿಶಿಷ್ಟಾದ್ವೈತಿಗಳ ಸಿದ್ಧಾಂತ ಏನಪ್ಪ ಅಂತ ಇದರಲ್ಲಿ ಪೂರ್ವ ಸಿದ್ಧಾಂತ ಏನು ಅಂತಂದ್ರೆ ಅಂತರ್ಗತ ಚಕ್ಷುರ ಅಂತರ್ಗತನ ಜ್ಞಾನದಿಂದ ಮೋಕ್ಷ ಅಂತ ಅವರು ಹೋಗ್ತಾರೆ. ಚಕ್ಷುರ ಅಂತರ್ಗತ ಯಾರು, ಚಕ್ಷುಸ್ಥಿತ ಯಾರು, ಅಂತರ್ಗತ ಶಬ್ದ ಬೇಡ, ಚಕ್ಷುಸ್ಥಿತ ಯಾರು ಅಂತಂದ್ರೆ ಚಕ್ಷುಸ್ಥಿತ ಕಣ್ಣಲ್ಲಿ ನೋಡಿ ಹಿಂಗೆ ಒಂದು ಸ್ವಲ್ಪ ಕಣ್ಣಿಲ್ಲ ಅಂತ ಯಾರಾದ್ರೂ ಎದುರುಗಡೆ ನಿಂತ್ಕೊಂಡ್ರೆ ಒಬ್ಬ ಚಿಕ್ಕದಾಗಿ ನಮ್ದೆ ಎದುರಿಗಿರೋ ರೂಪ ಕಾಣಿಸುತ್ತೆ, ಒಂದು ಚಿಕ್ಕದಾಗಿ ಕಣ್ ಕೈಗಳಮ್ಮೆಲ್ಲ ಇದ್ರೆ ಒಂದು ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟ್ ಆಗಿರೋನೇ ಚಕ್ಷುಷೊಳಗಿರೋನು ಒಂದು ಪ್ರಪಕ್ಷ. ಅದಾದ್ಮೇಲೆ ಇನ್ನೊಂದ್ಸರಿ ಏನಾಗುತ್ತೆ, ಯಾರು ಕಣ್ಣು ತೆಗೆದ್ರೆ ಜೀವ ಅಂತ ಗೊತ್ತಾಗುತ್ತೆ, ಆದ್ರಿಂದ ಜೀವ ಕಣ್ಣೊಳಗಿರ್ತಾನೆ ಅಂತ ಗೊತ್ತಾಗುತ್ತೆ. ಕಣ್ಣೊಳಗೆ ಜೀವ ಇದ್ರೆ, ದೇಹದಲ್ಲಿ ಜೀವ ಇದ್ರೆ ಕಣ್ಣು ತೆಗಿತಾನೆ ಅಂದ್ಮೇಲೆ ಕಣ್ಣೊಳಗಿರ್ತಾನೆ ಜೀವ ಅಂತ ಒಂದು, ಅಥವಾ ಕಣ್ಣೊಳಗಿರ್ತಕ್ಕಂಥವನು ದೇವತಾ ಅಂತ ಪ್ರಸಿದ್ಧಿ ಇದೆ. ರಶ್ಮಿಗಳಿಂದ ಆದಿತ್ಯ ದೇವತಾ ಅನ್ನೋನು ಕಣ್ಣೊಳಗೆ ಪ್ರವೇಶ ಮಾಡಿದ್ದಾನೆ, ಆದಿತ್ಯ ಚಕ್ಷುರ್ಭೂತ ಅಂತಲೂ ಎಲ್ಲ ಇರೋದ್ರಿಂದ ಕಣ್ಣೊಳಗೆ ಆದಿತ್ಯ ದೇವತಾ ಇದ್ದಾನೆ ಅಂತ ಪೂರ್ವಪಕ್ಷ ಮೂರು ರೀತಿಯಾಗಿ ಮಾಡಿ, ಇಲ್ಲ ಪರಮಾತ್ಮನೇ ಅಂತರ್ಗತ. ಯಾಕೆ ಅಂತಂದ್ರೆ ಅಮೃತತ್ವ, ಅಭಯತ್ವ ಇತ್ಯಾದಿ ಗುಣಗಳೆಲ್ಲವೂ ದೇವರಲ್ಲಿ ಮಾತ್ರ ಇದೆ ಆದ್ದರಿಂದ ಅಂತ ಅವರು ಸಿದ್ಧಾಂತ ಮಾಡ್ತಾರೆ. ಅವರಲ್ಲಿ ನಮ್ಮ ಸೂತ್ರಗಳಿಗಿಂತ ಒಂದು ಸೂತ್ರ ಎಕ್ಸ್ಟ್ರಾ ಇದೆ, ಅತೇವಚ ಸಬ್ರಹ್ಮ ಅಂತ ಒಂದು ಸೂತ್ರ ವಿಶೇಷ ಎಕ್ಸ್ಟ್ರಾ ಇದೆ. ಇಷ್ಟಿದ್ದಾಗಿ ಇವತ್ತಿನ ವಾಕ್ಯಾಂತ ಪ್ರಾರಂಭ ಆಯಿತು. ಚಂದ್ರಿಕಾರಾಯಣರ ಮೇಲೆ ಹೇಳ್ತಾರೆ, ಈ ವಿಷಯವನ್ನ ನೀವು ಮುಂಚೆನೆ ಅಂತಸ್ಥ ಧರ್ಮೋಪದೇಶ ಅನ್ನುವಂಥ ಅಧಿಕರಣದಲ್ಲೇ ಹೇಳಿಬಿಟ್ಟಿದ್ದೀರ, ಅಲ್ಲೂ ಇದೇ ಥರ ವಿಷಯ ವಾಕ್ಯ. ಯಾವನು ಸೂರ್ಯನೊಳಗೆ ಬಂಗಾರದಂಥ ಮೀಸೆ, ಬಂಗಾರದಂಥ ಕೇಶ, ಎಲ್ಲ ಇಡೀ ಶರೀರವೇ ಬಂಗಾರದಂಥ ರೂಪವುಳ್ಳವನು, ಅವನು ಬ್ರಹ್ಮ, ಅವನೇ ಸರ್ವಪಾಪಗಳಿಂದಲೂ ದೂರ ಇದ್ದಾನೆ, ಅವನ ಜ್ಞಾನದಿಂದಲೇ ಸರ್ವಪಾಪಗಳು ಮುಕ್ತ ಆಗ್ತೀರಾ, ಸರ್ವಪಾಪಗಳಿಂದ ಮುಕ್ತರಾಗ್ತೀರಾ ಅಂತ ಅಲ್ಲಿದೆ. ಅಲ್ಲಿರ್ಬೇಕಾದ್ರೆ ಅಲ್ಲಿ ಏನು ಹೇಳಿದ್ರೆ, ಜೊತೆಗೆ ಏನು ಹೇಳಿದ್ದಾರೆ ಅಂದ್ರೆ ಅವನೇ ಕಣ್ಣೊಳಗೂ ಇರುವವನು ಅಂತಲೂ ಹೇಳಿದರೆ, ಅಲ್ಲೇ ನೀವು ಈ ವಾಕ್ಯಾರ್ಥವನ್ನು ಪೂರ್ವಪಕ್ಷವನ್ನು ಮಾಡಿ ಅಲ್ಲೇ ಈ ಸಿದ್ಧಾಂತವನ್ನು ಮಾಡ್ಲಿಕ್ಕೆ ಬರ್ತಿರ್ಲಿಕ್ಕೆ ಮಾಡಿ ಮುಗಿಸಿದಿರಾದ್ದರಿಂದ ಪುನಃ ಇಲ್ಲಿ ಯಾಕೆ ಮತ್ತೆ ಹೇಳ್ತಾ ಇದ್ರಿ ಅಂದ್ರೆ, ಎಷ್ಟು ವಾಕ್ಯಾರ್ಥ ಕೊನೆಗೆ ಎಷ್ಟು ಉಳಿದಿದ್ದಪ್ಪ ಅಂದ್ರೆ ಅಲ್ಲೇ ಮುಗೀತು, ಇಲ್ಲಿ ಮತ್ತೆ ಯಾಕೆ ಅನ್ನೋದಷ್ಟೇ ಇಲ್ಲಿವರೆಗೂ ವಾಕ್ಯಾರ್ಥ. ಆದ್ರೆ ಅದ್ವೈತ ಮತದ ಜೊತೆ ವಾಕ್ಯಾರ್ಥ ಹೀಗಿಲ್ಲ. ಅದ್ವೈತ ಮತದ ಜೊತೆ ಏನು ಅಂತಂದ್ರೆ,
ಅಲ್ಲಿಗೂ ಅಲ್ಲೂ ಇಲ್ಲೂ ಒಂದೇನೋ ವಿಷಯದ ವಿಷಯದಲ್ಲೂ ಒಂದೇ ಇದೆ, ಅಂದ್ರೆ ಎರಡೂ ವಿಷಯದಲ್ಲೂ ಒಂದೇ ತರ ಇದೆ. ಅಂದ್ರೆ ರಾಮಾನುಜ ಮತದಲ್ಲೂ ಪುನಃ ಪೌರವೃತ್ತಿ ದೋಷ ಬರುತ್ತೆ ಅಂತ ಆಕ್ಷೇಪಣೆ ಮಾಡಿದ್ದಾರೆ, ಮತ್ತು ಅದ್ವೈತ ಮತದಲ್ಲೂ ಪೌರವೃತ್ತಿ ಬರುತ್ತೆ ಅಂತ ಆಕ್ಷೇಪಣೆ ಮಾಡಿದ್ದಾರೆ. ಆದ್ರೆ ಅದ್ವೈತ ಮತದಲ್ಲಿ ಏನು ಅಂದ್ರೆ ಸಿದ್ಧಾಂತದಲ್ಲೇನೆ ನೀವು ಕಾರ್ಯಬ್ರಹ್ಮ ಫಲ ಕಾರಣ ಯಾವ ಬ್ರಹ್ಮ ನಿಮ್ಮಲ್ಲಿ ಬ್ರಹ್ಮಗತಿ ಶಬ್ದ ಎಂದು ತಗೊಳ್ಬೇಕಾದ್ರೆ ನೀವು ಯಾರನ್ನ ಕುರಿತು ಈ ಸಿದ್ಧಾಂತ ಯಾರನ್ನ ಅಂತರ್ಗತ ಅಂತ ವರ್ಣನೆ ಮಾಡ್ತಾರೆ? ಚಕ್ಷುರಂತರ್ಗತ ಯಾರು? ಕಾರ್ಯಬ್ರಹ್ಮನ ಅರ್ಥಾತ್ ಯಾವ ಹುಟ್ಟಿದ ಬ್ರಹ್ಮನ ಅಥವಾ ಜಗತ್ಕಾರಣನಾಗಿರ್ತಕ್ಕಂಥ ಅಥವಾ ಶುದ್ಧ ಬ್ರಹ್ಮನ ಯಾವ ಬ್ರಹ್ಮ ಅಂತ ಸಂಶಯ ಬಂದು ಸಿದ್ಧಾಂತದಲ್ಲಿ ಪುನಃ ಕ್ಲೇಶ ಬಂದು ಅದನ್ನು ಖಂಡನೆ ಮಾಡಿದ್ದಾರೆ. ಇವಾಗ ಅವರಲ್ಲೂ ನಮ್ಮಲ್ಲಿರೋ ವ್ಯತ್ಯಾಸ ಇಷ್ಟೇನೆ, ಈಗಾಗಲೇ ಹೇಳಿದಾರಲ್ಲ ಮತ್ತೆ ಯಾಕೆ ಹೇಳ್ತೀರಾ? ನಮ್ಮಲ್ಲಿ ಆದಿಕಾಲದಲ್ಲಿ ಏನು ಹೇಳಿದೀವಿ ಅಂತಂದ್ರೆ, ಐತಲೇ ಅರಣ್ಯದಲ್ಲಿ ಇಂದ್ರ ಚಂದ್ರ ವರುಣ ಆದಿತ್ಯ ಇತ್ಯಾದಿ ಅನೇಕ ದೇವತೆಗಳು ಸರ್ವಾಂತರ್ಗತರು, ಎಲ್ಲ ಕಡೆ ಅಂತರ್ಗತರು. ಚಕ್ಷುರ ಅಂತರ್ಗತ ಅಂತಷ್ಟೇ ಇಲ್ಲ, ಕೈ ಕಾಲು ಎಲ್ಲ ಇಂದ್ರಿಯಗಳಲ್ಲೂ ಅಂತರ್ಗತರು ಯಾರು ಅಂತ ಪೂರ್ವಪಕ್ಷ, ಎಲ್ಲ ಕಡೆ ಅಂತರ್ಗತ ಪರಮಾತ್ಮ ಅಂತ ಸಾಮಾನ್ಯವಾದ ಯುಕ್ತಿಗಳು ಭಿನ್ನ, ಸಾಮಾನ್ಯವಾದ ಸಿದ್ಧಾಂತ. ಇಲ್ಲಿ ಮಾತ್ರ ಚಕ್ಷುರ್ಗತ ಚಕ್ಷುರ ಆದಿತ್ಯಗಳಲ್ಲಿ ಐಕ್ಯ ಇರೋದ್ರಿಂದ ಆದಿತ್ಯ ದೇವತೆಗಳಿವೆ, ಕಣ್ಣಿನ ದೇವತೆ ಮತ್ತು ಆದಿತ್ಯ ಮಂಡಲದ ದೇವತೆ ಒಬ್ಬರೇ ಆದ್ದರಿಂದ ಇಲ್ಲಿಯ ಪೂರ್ವಪಕ್ಷ ಸಿದ್ಧಾಂತ ಕ್ರಮಗಳು ವ್ಯತ್ಯಾಸ ಆಗಿದೆ. ಆದರೆ ಪೌರವೃತ್ತಿ ನಿಮ್ಮಲ್ಲಿ ಬರುತ್ತಲ್ವಾ ಅಂತ ವಾಕ್ಯಾರ್ಥ ಪ್ರಾರಂಭ ಆಯಿತು. ಈ ವಿಷಯ ಭೇದ ಅಂತ ಮೊದಲು ದೇವನಾಥಾಚಾರ್ಯ ವರ್ಣನೆ ಮಾಡಿದ್ರು. ವಿಷಯ ಭೇದ ಅಂದ್ರೆ ಏನಿಲ್ಲ, ಅಲ್ಲಿ ಬರೀ ಅಲ್ಲಿ ಒಳಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಇದ್ದಾನೆ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಅಂತ ವ್ಯತ್ಯಾಸ ಅಂತ ಹೇಳಿದ್ರು. ಆದರೆ ನಮ್ಮ ಪ್ರಶ್ನೆ ಏನಾಯ್ತು ಅಂತಂದ್ರೆ, ಇದ್ದಾನೆ ಅಂದ ಮೇಲೆ ಒಣಗಿದ್ದಾನೆ ಅಂತಲೇ ಅರ್ಥ ಆಯ್ತು. ಇದ್ದಾನೆ ಅಂದ್ಮೇಲೆ ಒಣಗಿದ್ದಾನೆ ಅಂದ್ರೆ ಅರ್ಥ, ಈಗ ಮನೇಲಿದ್ದಾನೆ ಅಂದ್ರೆ ಒಣಗಿದ್ದಾನೆ ಅಂತಲೇ ಆಗುತ್ತಲ್ವಾ? ಅದು ಇರಳುಗಳಲ್ಲಿ ಇದ್ರೂ ಇದ್ದಾನೆ ಅಂತ ಆಗುತ್ತಲ್ವಾ ಅಂತ ಏನಂತೆ ಅದೇನು ಆಗುತ್ತಲ್ವಾ ಅಂತ ಒಂದು ವಾಕ್ಯ ಅರ್ಥ ಇರುತ್ತೆ. ಅದಿಲ್ಲ, ಇನ್ನೊಂದ್ಸರಿ ಕೆಲವೊಮ್ಮೆ ಏನಾಯ್ತು, ವಿಷಯ ಒಂದೇ ಇರುತ್ತೆ, ಆಕ್ಷೇಪ ಹೊಸ ಅಂತ ಇರುತ್ತೆ. ವಿಷಯ ಒಂದೇ ಇರುತ್ತೆ, ಜಗತ್ ಜನ್ಮಾಧಿಕಂತ ಪರಮಾತ್ಮ, ಆಕ್ಷೇಪ ಹೊಸ ಆಕ್ಷೇಪ ಇರುತ್ತೆ. ಆ ಆಕ್ಷೇಪಕ್ಕೆ ಸಮಾಧಾನ ಮಾಡಲಿಕ್ಕೆ ಅಧಿಕಾರ ಮಾಡುತ್ತೆ. ಸಾಮಾನ್ಯ ವಿಶೇಷ ಸಾಮಾನ್ಯವಾಗಿ ಹೇಳೋದು ವಿಶೇಷವಾಗಿರುವಂತಹ ರೀತಿಯಾಗಿ ಹೊರಡುತ್ತೆ ಅಂತ ದೇವನಾಥಾಚಾರ್ಯರು ಮತ್ತು ಮುತ್ಸುಧನಾಚಾರ್ಯರು ಸತ್ಯಮಾರ್ಥಾಂಡದ ಅನುಸಾರವಾಗಿ ತಮ್ಮ ವಾಕ್ಯಾರ್ಥಗಳನ್ನ ಹೇಳಿದ್ದಾರೆ. ಯಥಾಶಕ್ತಿ ನಾವು ನಮ್ಮ ಕೈಲಾದ ಮಟ್ಟಿಗೆ ಉತ್ತರಗಳನ್ನು ಕೊಟ್ಟಿದ್ದೀವಿ, ನಮ್ಮ ಕೈಲಾದ ಮಟ್ಟಿಗೆ ಉತ್ತರಗಳನ್ನು ಕೊಟ್ಟಿದ್ದೀವಿ. ಅಲ್ಲಿ ಚಂದ್ರಕಾರ ಏನು ಹೇಳಿದ್ರು ಆ ವಿಷಯಗಳನ್ನು ಹೇಳಿದ್ದೀವಿ. ಯಾವತ್ತು ವಾಕ್ಯಾರ್ಥ ಅನ್ನುವಂಥದ್ದು ಮುಗಿಸಿದ್ರೆ ಮುಗಿದೇ ಇರೋದು. ಇನ್ನು ಇಬ್ಬರಲ್ಲೂ ಪ್ರತಿಭಾ ವಿದ್ಯಾ ವಿಷಯದಲ್ಲಿ ಸಿಕ್ಕಾಪಟ್ಟೆಯ ಗೌರವ ಎರಡಿದ್ದಾಗ ಎದ್ದು ವಾಕ್ಯಾರ್ಥ ಪೂರ್ಣವಾಗಿ ಮುಗಿದಂತೆ ಇಷ್ಟೇ ಇಲ್ಲಿ ಅನ್ನುವಂತಹ ವಿಷಯದಲ್ಲಿ ಇಬ್ಬರಿಗೂ ಸಹಮತಿ ಏನಿಲ್ಲ, ಆದರೆ ಒಪ್ಪೋದಿಲ್ಲ. ಇದರಿಂದ ಬಹಳ ವಾಕ್ಯಾರ್ಥ ಇದ್ದೇ ಇರುತ್ತೆ. ಯಥಾಶಕ್ತಿ ಇವಾಗ ಸಮಯಾವಕಾಶ ಮಾತ್ರ ಅಲ್ಪ ಇದೆ, ಆದ್ದರಿಂದ ಅಷ್ಟಕ್ಕೆ ಮುಗಿಸಿ ಮಧ್ಯಾಹ್ನ ಕಾಲದಲ್ಲಿ ಭೋಜನ ಆರಂಭದಲ್ಲಿ ಎಲ್ಲರೂ ಬಂದು ಶ್ರವಣ ಮಾಡಿ ಊಟ ಮಾಡಿದ್ರೆ ನೋಡ್ರಿ ಇಲ್ಲಿ ಅದರಿಂದ ಇಂತಹ ದಸರಾದ ಆರಾಧನಾ ಮಹೋತ್ಸವ ಅನುಭವ ಮಾಡಿದ ಸಭೆಯಲ್ಲಿ ಬಂದಂತ ಎಲ್ಲರಿಗೂ ಪುನಃ ಸ್ವಾಗತ ಭೋಜನದ ಸಮಯ ಆಗಿದೆ. ಸ್ವಾಮಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣ ನಮಸ್ತೆ.